ನಾನು ದರ್ಶನ್ ಸರ್ದು ಒಂದು ಪಿಕ್ಚರ್ ನಾಗ ಮಾಡಿದ್ದೆ. ಆ ಪಿಕ್ಚರ್ ನಾಗ ನಂದೇನು ಕ್ಯಾರೆಕ್ಟರ್ ಅಂತಂದ್ರೆ ಹೋಗೋದು ಮೈಕ್ ಹಿಡ್ಕೊಳ್ಳೋದು ಹಿಂಗೆ. ಇದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋದು. ಅದನ್ನ ನಾವು 2 ತಾಸು ಶೂಟ್ ಮಾಡಿದ್ವಿ. ಎಲ್ಲ ಪಿಕ್ಚರ್ ಮುಗಿದು ಆಮೇಲೆ ನಾನು ನೋಡ್ತೀನಿ ಹುಡುಕಾಡ್ತಿದ್ದೀನಿ, ನಾನು ಏನೋ ಕಾಣಿಸ್ತೀನಿ, ಬರೀ ನನ್ನ ಕೈ ಕಾಣಿಸ್ತಿತ್ತು. ಅಲ್ಲಿ ಬ್ಯಾಕ್ ಶಾಟ್ ಅಲ್ಲಿ ನೋಡಿದ್ರೆ ಲಾಂಗ್ ಇರುತ್ತೆ, ಅವಾಗ ಲಾಂಗ್ ಇರ್ ಕಾಣಿಸಿತ್ತು. ಹಂಗ ನಿಮ್ಮ ಫ್ಲಾಶ್ ಬ್ಯಾಕ್ ಒಳಗಿರುವಂತ ಅನುಭವ? ನಾನು ಅವಾಗ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸಿನಿಮಾಲಿ ಚಾನ್ಸ್ ಸಿಕ್ತಂತ ಜಂಪ್ ಮಾಡಿ ಒಂದು ವಾರ ರಜೆ ತಗೊಂಡು ಹೋಗಿದ್ದೆ. ಮೊದಲು ಬಣ್ಣ ಹಚ್ಚಿದ್ದು ದರ್ಶನ್ ಸರ್ ಸಿನಿಮಾದಲ್ಲಿ, ಹೈರಾವತ ಅಂತ ಸಿನಿಮಾದಲ್ಲಿ. ಅದರಲ್ಲಿ ಅದ್ರ ಜೂನಿಯರ್ ಆಗಿ ಮಾಡಿದ್ದೀನಿ. ಅದಾದ್ಮೇಲೆ ಶೌರ್ಯ ಪಿಕ್ಚರ್, ಅದಾದ್ಮೇಲೆ ಇನ್ನೊಂದು ಮಾಲ್ಗುಡಿ ಸ್ಟೇಷನ್ ಅಂತ, ಅದ್ರಲ್ಲಿ ಹೀರೋ ಆಗಿ ಸಿಕ್ತು. ಒಂದು ಅರ್ಧ ಸಿನಿಮಾ ಶೂಟ್ ಮುಗಿಸಿ ಅಷ್ಟರಲ್ಲಿ ನಮ್ಮ ಡೈರೆಕ್ಟರ್ ತೀರ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಹಂಗೆ ಪ್ರಯತ್ನ ಪಡ್ಬೇಕಾದ್ರೆ ಮತ್ತಿನ್ನೊಂದು ಚಾನ್ಸ್ ಸಿಗುತ್ತೆ. ಒಂದು ವಾರ ಶೂಟ್ ಮಾಡಿದ್ದೀನಿ, ಅದ್ರಲ್ಲಿ ಬರೋದು ಮಾತ್ರ ಒಂದೇ ಕಡೆ, ಅದು ನಾನು ಮತ್ತು ಗುಂಡ ಅಂತ. ಭಾಳ ಸಿನಿಮಾದಾಗ ಬಿಗಿನಿಂಗ್ ಡೇಸ್ ಒಳಗೆ ಹೆಂಗೆ ಹಾಕಿರೋದು ಅಂತ ನಮಗೆ ಕರೆಯೋರು. ಒಂದು ಸಿನಿಮಾ ಶೈಲೇಂದ್ರ ಬಾಬುರ ಮಗ ನಟಿಸಿರುವಂಥ ಸಿನಿಮಾ ಆಟ, ಆಟ ಅಂದರು ಆಟ, ಆ ಸಿನಿಮಾ ಅದೇ ಸಿನಿಮಾ ಅದು ಆ ಪಟ್ಟಿರೋದು ಅದರ ಭಾಳ ಸಿನಿಮಾ ಒಳಗೆ ಅಂದರೆ ಇವ್ರು ಹೇಳಿದ್ರಲ್ಲ ಹಂಗೆ ಒಂದು ವಾರ ಶೂಟ್ ಮಾಡಿದ್ರು ಆಮೇಲೆ ಒಂದೇ ಒಂದು ಸಿನಿಮಾಗೆ ಬಂದರು ಅಂತ. ಹಂಗೆ ನಾನು ಆ ಥರ ಒಂದು ಶೌರ್ಯ ಬಿಟ್ರಪ್ಪ ಅಂದರೆ ಇನ್ನೊಂದು ಸಿನಿಮಾದಾಗೂ ಮಾಡಿದ್ದೆ, ಬಣ್ಣ ಬಣ್ಣದ ಲೋಕಾನು ಆ ಥರದ್ದೇನೋ ಸಿನಿಮಾ, ಆ ಟೈಟ್ಲಿರೋ ಸಿನಿಮಾ. ಆ ಸಿನಿಮಾದಾಗ ಅಷ್ಟೇ ನಾವು ಒಂದು 4-5 ದಿವಸ ಹೋಗಿದ್ವಿ ಅಲ್ಲೂ. ಅಗೇನ್ ಅವಾಗ ನಾನು ರಿಪೋರ್ಟಿಂಗ್ ಮಾಡ್ತಿದ್ದೆ, ನಾನು ಇವಾಗ ಏನು ಕೆಲಸ ಮಾಡತ್ತೀನಿ ಇದನ್ನೇ ಮಾಡ್ತಿದ್ದೆ. ನಾನು ಫಿಲಮ್ ಬ್ಯೂರೋ ಒಳಗೆ ಇದ್ದೆ, ಲೋಕಲ್ ಚಾನೆಲ್ಸ್ ಒಳಗೆ ವರ್ಕ್ ಮಾಡ್ತಿದ್ದೆ. ನಮಗೆ ಅವಾಗ ಸಿನಿಮಾಗೆಲ್ಲ ಕರೀತಾರೆ ಅನ್ನೋದು ಒಂದು ಭಾಳ ಖುಷಿ. ಅವಾಗ ಕರೆದಾಗ ಹೋದಾಗ ಹೋಗಿ ರೊಕ್ಕ ಕೊಡ್ತಾರೋ ಬಿಡ್ತಾರೋ ಅದೆಲ್ಲ ಏನೂ ಯೋಚನೆ ಮಾಡ್ತಿರಲಿಲ್ಲ. ಹೋಗಿ ನಿಂದ್ರಿಸಿ ಎಲ್ಲಿ ನಿಂದಿರ್ಬೇಕು ಅಲ್ಲಿಂದ್ರ ಕೇಳ್ತಿದ್ರು, ಅಲ್ಲಿ ನಿಂದಿರ್ತಿದ್ವಿ ಬಿಡ್ತಿದ್ವಿ. ಅದೊಂದು ಪಿಕ್ಚರ್ ಮಾಡಿರಲಿಲ್ಲ ನಾವು, ಸಿನಿಮಾ ಬಂದಾಗ ಇರ್ತಾನೆ ಇರಲಿಲ್ಲ, ಅದು ಹುಡ್ಕಾಡ್ಬೇಕಾಯ್ತು ಎಲ್ಲಿದ್ದೀವಿ ಎಲ್ಲಿದ್ದೀವಿ ಅಂತ ಅಂದ್ಕೊಂಡು. ಬಟ್ ಇಲ್ಲಿ ಫುಲ್ ಫ್ಲೆಜ್ ಒಳಗೆ ನೀವು ಆ್ಯಕ್ಟ್ ಮಾಡಿದ್ರಲ್ಲ, ಪ್ರೊಡ್ಯೂಸರಾಗಿ ಈಗ ಒಂದು ಸಿನಿಮಾ ಮಾಡ್ಬೇಕಂದ್ರೆ ವ್ಯವಹಾರ ಜ್ಞಾನ ಇರಬೇಕು, ಆ್ಯಕ್ಟ್ರಾಗಿ ಮಾಡ್ಬೇಕಂತಂದ್ರೆ ವಿಷಯ ಜ್ಞಾನ ಇರಬೇಕು, ಅಭಿನಯದ ಬಗ್ಗೆ ಆಗಲಿ, ಇಲ್ಲಿ ಎರಡೂ ಮಾಡಿರಿ ನೀವು. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಇಲ್ಲಿ? ಅದು ಅದ್ಭುತವಾಗಿದೆ. ಈ ಆ್ಯಕ್ಟರ್ ಆಗಬೇಕು ಅನ್ನೋದು ಒಂದು ಸೈಕಲ್ ಹೊಡೆದಿರೋದು ಒಂದು 7 ವರ್ಷ ಇದೆ. ಬಿಸ್ನೆಸ್ ಅನ್ನೋದು ನಾನು ಮೊದಲಿಂದನೂ ಇದೆ, ಬಿಸ್ನೆಸ್ ಅನ್ನೋದು ನನಗೆ ಹಳೇದು, ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದು ಇನ್ನೊಂದು ಬಿಸ್ನೆಸ್ ಅಷ್ಟೇ, ಅದು ಬೇರೆ ಥರ ಬಿಸ್ನೆಸ್. ವ್ಯಾಪಾರ ಒಂದೇ, ಅದು ಬೇರೆ ಬಿಸ್ನೆಸ್ ಅಷ್ಟೇ, ಇದು ಬೇರೆ ಥರ ಮಾಡೋ ಸೇಲ್ ಮಾಡೋಂಥದ್ದು, ಅದು ಬೇರೆ ಥರ ಸರ್ವಿಸ್ ಅಷ್ಟೇ. ಹಾಗೆ ಬಿಸ್ನೆಸ್ಸು ಮತ್ತು ಇದೆರಡು ಪ್ರಾಬ್ಲಮ್ ಅನಿಸಿಲ್ಲ. ಆದರೆ ಪ್ರೊಡಕ್ಷನಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಈಸಿ, ಆದರೆ ಆ್ಯಕ್ಟಿಂಗ್ ನಂದು ಆ್ಯಕ್ಟಿಂಗ್ ನಂದು ಇರಬೇಕಾದ್ರೆ ಇದೆರಡೂ ಮ್ಯಾನೇಜ್ ಮಾಡೋದು ದಿವಸ ಮಾತ್ರ ತುಂಬ ಕಷ್ಟ ಆಗೋದು. ಯಾಕೆಂದರೆ ಅದು ಮುಖದಲ್ಲಿ ಅದು ಎಕ್ಸ್ಪ್ರೆಷನ್ಸು ಕ್ಯಾರಿ ಆಗ್ಬಿಡೋದು. ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಇವತ್ತು ಎಷ್ಟಾಯ್ತು, ಓಕೆ ಓಕೆ ಓಕೆ, ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಇವತ್ತ, ಒಂದು ಅರ್ಧ ಗಂಟೆ ಎಷ್ಟೆಂಡ್ ಆಗುತ್ತಾನೆ, ಡಬಲ್ 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 ಅನ್ನೋರು ಅದೆಲ್ಲ. ಸಿನಿಮಾದಾಗ ಒನ್ ಟೆಕ್ ಒನ್ ಟೆಕ್ನ ಮುಗಿಸೋದು ಮೋಸ್ಟ್ಲಿ ಇವರಿಗೆ ಜಲ್ದಿನೇ ಬರ್ತಿತ್ತು, ಯಾಕಂದ್ರೆ ಪ್ರೊಡ್ಯೂಸರ್ ಅಲ್ಲ, ಒಂದೇ ಟೆಕ್ನ ಮುಗಿಸಿ ಟಪ್ಪ 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 ಅಂತ ನೆಕ್ಸ್ಟ್ ಸೀನ್ಗೆ ಹೋಗ್ಬೇಕಿವ್ರು. ಏ ಒಂದೊಂದು ಅವರ್ಗೆಲ್ಲ ಹಂಗೆ ಡಬಲ್ 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 ಅನ್ನೋದು ಮುಗ್ದಲ್ಲಿ ಹಂಗೆ ನಮ್ಮ ಹಂಗೆ ಕ್ಯಾರಿ ಆಗ್ತದೆ. ನಂದು ಅವತ್ತು ನಮ್ಮದು ಆ್ಯಕ್ಟಿಂಗ್ ಇರೋ ದಿವಸ ಮಾತ್ರ ಸ್ವಲ್ಪ ಸಮಸ್ಯೆ ಆಗೋದು. ಆ ಥರದ್ದೆಲ್ಲ ನಮ್ಮ ಸ್ನೇಹಿತರೆಲ್ಲ ನಿಂತ್ಕೊಂಡು ಹೋಗಿ ಹೆಲ್ಪ್ ಮಾಡಿದ್ದಾರೆ, ನಿಂತ್ಕೊಂಡು ಸುಮಾರು ಹಂಗಾಗಿ ಬ್ಯಾಲೆನ್ಸ್ಡಾಗಿ ಮುಗಿಸಿದ್ದೀವಿ. ಎಲ್ಲ ಒಂದು ಟೀಮಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ.